ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ನೀವು ಇವತ್ತು ಬಂದಿದ್ದು ಒಂದು ದೊಡ್ಡ ವೇಟೇಜ್. ಜಗ್ಗಿ ಸರ್, ಐ ಲವ್ ಯು ಸೋ ಮಚ್ ಆಲ್ವೇಸ್. ಬಿಕಾಸ್ ಈ ಸಿನಿಮಾ ಮಾಡುವಾಗ ನಾನು ಸಾಕಷ್ಟು ಕಲ್ತಿದ್ದೀನಿ. ಅಂದರೆ ಒಬ್ಬ ಹಿರಿಯ ಅಂತ ಹೇಳಲ್ಲ ನಿಮ್ಮನ್ನ, ಬಿಕಾಸ್ ನೀವು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷ ಆಗಿರ್ಬೋದು, ಬಟ್ ಬೈ ಹಾರ್ಟ್ ಬೈ ಬಿಹೇವಿಯರ್ ನೀವು ಒಂಥರ ಸಣ್ಣ ಮಗು ಥರ ಅಲ್ವಾ ಮ್ಯಾಮ್? ಸೊ ನೀವು ಪ್ರತಿ ಸಲ ನಿಮ್ಮ ಜೀವನದ ಬಗ್ಗೆ ಹೇಳಿದಾಗ ಅಥವಾ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಎಷ್ಟು ಸಲ ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿದಾಗ, ಬಹುಶಃ ಈ ಪಾತ್ರಕ್ಕೆ ಅಥವಾ ಕೆಲವೊಂದು ಗೆಸ್ಟರ್ಸ್ನ ಯಾರಾದರೂ ನಾಳೆ ದಿನ ಇಷ್ಟಪಟ್ಟರೆ ಖಂಡಿತವಾಗ್ಲೂ ಅದರಲ್ಲಿ ನಿಮ್ಮ ಪಾಲು ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಈ ಪಾತ್ರ ಮಾಡುವಾಗ ಕೆಲವೊಂದು ಮಾತುಗಳಲ್ಲಿ ನಾನು ಸ್ವಲ್ಪ ಹಿಂಜರಿತಾ ಇದ್ದೆ ಬಿಗಿನಿಂಗ್ ಡೇಸಲ್ಲಿ. ಹಿಂಜರಿದು ಒಂದ್ಸಲಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಬೇಕಾದ್ರೆ ನಾನು ಕೇಳಿದೆ, ಸರ್ ಸರ್ ಹಿಂಗೆಲ್ಲ ಹಿಂಗೆ ಅಂತಂದಾಗ ಅವರು ಮುಖಕ್ಕೆ ಹೊಡೆದಂಗೆ ಒಂದು ಮಾತು ಹೇಳಿದರು. ನನಗೆ ಇನ್ನೂ ನೆನಪಿದೆ, ನಿಮಗೆ ನೆನಪಿದೆನಲ್ಲೋ ಗೊತ್ತಿಲ್ಲ. ಬಾಬಿಜಾನ್ ಅಂದರೆ ನನಗೆ ಬಾಬಿಜಾನ್ ಅಂತ ಕರೀತಾರೆ. ಬಾಬಿಜಾನ್, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಎರಡು ಮುಖ ಇರುತ್ತೆ. ನಾವು ಸಮಾಜಕ್ಕೆ ಅಥವಾ ಮೀಡಿಯಾ ಅಥವಾ ಕ್ಯಾಮ್ರಾ ಮುಂದೆ ಒಂದು ಮುಖ ತೋರಿಸ್ತೀವಿ, ಬಟ್ ಮನೇಲಿದ್ದಾಗ ನಮ್ಮ ಆಪ್ತರ ಜೊತೆಗಿದ್ದಾಗ ನಮ್ಗೆ ಇನ್ನೊಂದು ಮುಖ ಇರುತ್ತೆ. ಸೊ ಆ ಮುಖನ ಅಥವಾ ನಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆ ಅದನ್ನು ಬಿಟ್ಕೊಡಬಾರ್ದು. ಸೊ ನನ್ನ ಪಾತ್ರಗಳಲ್ಲಿ ಒರಿಜಿನಲ್ ಕ್ಯಾರೆಕ್ಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಹೊರಗಡೆ ಯಾವುದೋ ಎಲ್ಲರ ಜೊತೆಗಿದ್ದಾಗ ಮಾತ್ರ ಓ ಹಾಗೆ ಹೀಗೆ ಅನ್ಬೋದು, ಬಟ್ ಮನೇಲಿದ್ದಾಗ ಒಂದು ಚೇಷ್ಟೆ ಮಾಡಿದ್ರೆ ನಗ್ತೀವಿ, ನಾವು ಕೂಡ ಎಲ್ಲೋ ಒಂದು ಕಡೆ ಡಬಲ್ ಮೀನಿಂಗ್ ಮಾತಾಡಿ ನಗ್ತೀವಿ, ಕೌಂಟ್ರ್ ಕೊಡ್ತೀವಿ. ಸೊ ಆ ಥರದ್ದು ಒಂದು ನೈಜತೆ ಮತ್ತು ನಮ್ಮೊಳಗಡೆ ಇರುವಂತಹ ಒಂದು ಚೇಷ್ಟೆ, ಎಲ್ಲರ ಬದುಕಲ್ಲೂ ಒಂದು ಚೇಷ್ಟೆ, ಒಂದು ಕ್ಯಾರೆಕ್ಟರ್ ಇರುತ್ತೆ. ಸೊ ಆ ಕ್ಯಾರೆಕ್ಟರ್ನ, ನನ್ನಲ್ಲಿದ್ದ ಆ ಕ್ಯಾರೆಕ್ಟರ್ನ ಬಹುಶಃ ಜೀವಂತವಾಗಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅಫ್ಕೋರ್ಸ್ ಇದು ಕೆಲಸ ಅಷ್ಟೇ ಆದರೂ ಕೂಡ ನಮ್ಮ ದಿನದ ಸಾಕಷ್ಟು ಕಾಲವನ್ನು ನಾವು ಇಲ್ಲೇ ಕಳೀತಾ ಇರ್ತೀವಿ ಸೆಟ್ಟಲ್ಲಿ. ಆ ಸೆಟ್ಟಲ್ಲಿ ನಮಗೆ ಖುಷಿ ಸಿಗಬೇಕು, ಆ ಸೆಟ್ಟಲ್ಲಿ ನಮಗೆ ನೆಮ್ಮದಿ ಇರಬೇಕು. ಯಾಕಂದರೆ ಮನುಷ್ಯನಿಗೆ ಏನೇ ಇರಲಿ ಎಷ್ಟೇ ಸಾಧಿಸಲಿ, ಕೊನೆಗೆ ನೆಮ್ಮದಿ ಅನ್ನೋದು ತುಂಬ ಮುಖ್ಯ ಅನ್ನೋವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವಿನಯ್ ಸರ್, ಥ್ಯಾಂಕ್ ಯು. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವಿನಯ್ ಸರ್, ವಿನಯ್ ಸರ್, ವಿನಯ್ ಸರ್ ಅಂತ 24/7 ಕರೀತಿದ್ದು. ಥ್ಯಾಂಕ್ ಯು ವಿನಯ್ ಸರ್. ಹಾಗೆಯೇ ನನ್ನ ಲವ್ಲಿ ಸಿಸ್ಟರ್ಸ್ ಇಬ್ಬರು ಇದ್ದಾರೆ, ಹಿಮಾ ಅಕ್ಕ ಆ್ಯಂಡ್ ವೀಣಾ ಸುಂದರ ಅಕ್ಕ. ಇವ್ರ ಜೊತೆಗೂ ಕೂಡ ನಾನು ಅಮ್ಮನ್ನ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟೆ ಶೂಟಿಂಗಿಗೆ, ಇವರಿಬ್ಬರು ಇದಾರಲ್ಲ ಆರಾಮಾಗಿ ನನ್ನ ನೋಡ್ಕೋತಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ಸ್. ಹಾಗೇ ಕ್ಯಾಮ್ರಾಮನ್ ಸರ್, ಬಾಬು ಸರ್, ನಿಮಗೂ ಕೂಡ ಥ್ಯಾಂಕ್ಸ್, ತುಂಬ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಆ್ಯಂಡ್ ದತ್ತು ಮಾಮ, ಯು ಆರ್ ಆಲ್ವೇಸ್ ಮೈ ಲವ್, ಐ ಲವ್ ಯು.